ನಮಸ್ತೆ ಗೆಳೆಯರೇ, ನೋಡಿ ಈ ಸದರ್ನ್ ಮೌಂಟೇನ್, ದಕ್ಷಿಣ ಪರ್ವತ, ಆದಿಶೇಷ ಪರ್ವತ, ಆಂಧ್ರಪ್ರದೇಶದ ಈ ಪರ್ವತದ ನಡುಭಾಗ, ಇದು 360 ಕಿಲೋಮೀಟರ್ ಉದ್ದ ಇರುವ ಈ ಮೊಸಳೆಯಾಕೃತಿಯ ಪರ್ವತದ ಬಾಯಿಯ ತಿರವೇ ತಿರುಪತಿ ಇದೆ, ತಿರುಮಲೆ ಇದೆ, ಅದರ ಬಾಯಿಯಿಂದ ಸ್ವಲ್ಪ ದೂರದಲ್ಲಿ ಕಾಳಹಸ್ತಿ ಇದೆ, ಅಲ್ಲೊಂದು ಚಿಕ್ಕ ಆನೆ ಇದೆ. ಆನೆ ಅಂದರೆ ಹಸ್ತಿ, ಕಾಳ ಅಂದರೆ ಹಾವು, ಆದಿಶೇಷನ ಹಾವು ಅಂತಾರೆ. ಈ ಹಾವಿಗೆ ಅನೇಕ ಲಕ್ಷಣಗಳಿದೆ ನೋಡಿ. ಕೋತಿಯ ಕಣ್ಣು, ಗೋವಿನ ಕಿವಿ, ಸಿಂಹದ ಕಾಲು, ಹಂದಿಯ ಹೊಟ್ಟೆ, ಈ ಶ್ರೀಶೈಲವೇ ಇದಕ್ಕೆ ಮರ್ಮಾಂಗವಾಗಿದೆ. ಇದು ನೋಡಿ, ನವಿಲಿನ ಬಾಲ, ಶಂಖ ಚಕ್ರಗಳಿದೆ ಪೃಷ್ಠಭಾಗದಲ್ಲಿ. ಇಲ್ಲಿ ಶಂಖಾಕೃತಿ 80 ಕಿಲೋಮೀಟರ್ ಹೈಟ್ ಇದೆ. ಇಲ್ಲಿ ಜಂಗು ಭಾಗದಲ್ಲಿ ಅಂದರೆ ಭುಜದ ಭಾಗದಲ್ಲಿ ಚಕ್ರಾಕೃತಿ ಇದೆ. ಇವೆರಡರ ನಡುವೆ ನಮ್ಮನ್ನು ಸ್ತಬ್ಧಗೊಳಿಸಿದ್ದು ಯಾರಿಗೂ ತಿಳಿಯದ ಒಂದು ಓಂಕಾರ. ವೆಂಕಟೇಶ್ವರ ಪುರಾಣದಲ್ಲಿ ಇದರ ಬಗ್ಗೆ ಹೇಳಿರಲಾಗಿದೆ. ಈ ಓಂಕಾರ ಹೀಗೆ ನೋಡಿದ್ರೆ ನಾಮದ ಆಕೃತಿ ಇದೆ. ಇವತ್ತು ಅಹೋರಾತ್ರನ ಅನೇಕ ದಿನಗಳ ಒಂದು ಕನಸು ಈ ಸ್ಥಳಕ್ಕೆ ಬರಬೇಕು ಅಂತ. ನಾವು ಬೆಳಗ್ಗೆ 7:07 ಸರಿಯಾಗಿ ಈ ಓಂಕಾರ ಪರ್ವತದ ಓಂ ಕೂಡುವ ಜಾಗದಲ್ಲಿ, ಈ ಬಿಂದು ಇದೆಯಲ್ಲ ಬ್ಲೂ ಬಿಂದು, ಇಲ್ಲಿ ಬಂದು ನಿಂತಿದ್ದೇವೆ ನೋಡಿ. ಇಲ್ಲಿ ಇದು ಓಂಕಾರ ಪರ್ವತ, ಅವರ ಹತ್ರನ ಕನಸು ಇದಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂತ. ಆಗತ್ತೋ ಇಲ್ವೋ ಅದು ದೈವ ನಿಯಾಮಕ. ಇಲ್ಲಿಗೆ ಬಂದಿರೋದಂತೂ ನಿಜ. ನಾವು ಮುಂದೆ ಇದರ ಬಗ್ಗೆ ಹೇಳ್ತೀವಿ. ಧನ್ಯವಾದ. ಅಹೋರಾತ್ರ. ಬಿದಿರು ಹಿಡಿದು ಏಳು ತಲೆಯ ಮೇಲೆ ಕುಣಿದ ಏಳು ಮಲೆಯ ಶ್ರೀನಿವಾಸ ಏಳೋ ಬೆಳಗಾಯಿತು. ಏಳು ತೂತ ಬಿದಿರು ಹಿಡಿದು ಏಳು ತಲೆಯ ಮೇಲೆ ಕುಣಿದ ಏಳು ಮಲೆಯ ಶ್ರೀನಿವಾಸ ಏಳೋ ಬೆಳಗಾಯಿತು. ಹಾಡು ಬಂತು ಏಳು ಕಡಲ ನೀರು ಬಂತು ಏಳೋ ಬೆಳಗಾಯಿತು. ಏಳು ಬಣ್ಣ ಕೂಡಿ ಬಂತು ಏಳು ಸ್ವರದ ಹಾಡು ಬಂತು ಏಳು ಕಡಲ ನೀರು ಬಂತು ಏಳೋ ಬೆಳಗಾಯಿತು. ಹಾರಿ ಬಂದೆ ಏಳು ಗಿರಿಯ ಏರಿ ಬಂದೆ ಏಳು ವಾರ.